ಕಳೆದ ವಿಧಾನಸಭಾ ಚುನಾವಣೆ ಅಂದ್ರೆ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಎಸ್ ಯಡಿಯೂರಪ್ಪನವರನ್ನ ಮೂಲೆಗುಂಪು ಮಾಡಿ ಬಿಜೆಪಿ ತಪ್ಪು ಮಾಡಿದಂತಹದ್ದು ಈಗ ಒಪ್ಕೊಳ್ಳೇಬೇಕಾದಂತಹ ಪರಿಸ್ಥಿತಿ ಆಗ ಇತ್ತು. ಇದೀಗ ಅದನ್ನು ಅರ್ಥ ಮಾಡಿಕೊಂಡಿರುವಂತಹ ಬಿಜೆಪಿಯ ಹೈಕಮಾಂಡ್ ನಾಯಕರು ಬಿಎಸ್ ಯಡಿಯೂರಪ್ಪನವರನ್ನ ಮುಂದೆ ಬಿಟ್ಟು ಚುನಾವಣೆಯನ್ನು ಎದುರಿಸುವುದಕ್ಕೆ ಮುಂದಾಗಿದ್ದಾರೆ. ಆ ಚುನಾವಣೆ ಯಾವುದು, ಬಿಎಸ್ ಯಡಿಯೂರಪ್ಪನವರಿಗೆ ಅಲ್ಲಿ ಏನ್ ಕೆಲಸ, ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ನವೆಂಬರ್ 30ರಂದು ನಡೆಯಲಿರುವ ತೆಲಂಗಾಣ ಚುನಾವಣೆಗೆ ಚುನಾವಣೆ ಪ್ರಚಾರದ ಸ್ಟಾರ್ ಕ್ಯಾಂಪೇನರ್ ಪಟ್ಟಿಯನ್ನ ಇದೀಗ ಬಿಜೆಪಿ ಬಿಡುಗಡೆಯನ್ನ ಮಾಡಿರುವಂತಹದ್ದು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೆ ಕೂಡ ಸ್ಥಾನವನ್ನ ನೀಡಲಾಗಿದೆ. 40 ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನ ಬಿಡುಗಡೆ ಮಾಡಿರುವಂತಹದ್ದು. ಅದರಲ್ಲಿ 119 ಸ್ಥಾನಗಳಿಗೆ ನವೆಂಬರ್ 30ರಂದು ಏಕಾಂತದ ಮತದಾನ ಈ ಒಂದು ತೆಲಂಗಾಣದಲ್ಲಿ ನಡೀತಾ ಇದೆ. ಡಿಸೆಂಬರ್ 3ರಂದು ತೆಲಂಗಾಣ ಚುನಾವಣೆಯ ಫಲಿತಾಂಶ ಹೊರಗಡೆ ಬರುವಂತಹದ್ದು. ಬಿಎಸ್ ಯಡಿಯೂರಪ್ಪ ಬಿಜೆಪಿ ಸಂಸದೀಯ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥವ್ರು, ಇಂತಹ ಒಂದು ಸಂದರ್ಭದಲ್ಲಿ ಅವರ ಒಂದು ಮುಂದಾಳತ್ವ ಕೂಡ ಅಗತ್ಯವಾಗಿದೆ. ಕಳೆದ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಂದರ್ಭಗಳಲ್ಲಿ ಆದಂತಹ ಬಿಜೆಪಿಯ ತೀವ್ರವಾದಂತಹ ಹಿನ್ನಡೆಗೆ ಕಾರಣ ಏನು ಅಂತೇಳಿ ಹುಡುಕೊಂಡು ಹೊರಟಂತಹ ನಾಯಕರಿಗೆ ಸ್ಪಷ್ಟವಾಗಿ ಗೋಚರ ಆಗಿದ್ದಂತಹದ್ದು ಬಿಎಸ್ ಯಡಿಯೂರಪ್ಪನವರ ಕಡೆಗಣನೆ. ಈ ಕಡೆಗಣನೆಯನ್ನು ತಪ್ಪಿಸಬೇಕು. ಮುಂಬರುವಂತಹ ಲೋಕಸಭೆ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು, ಇತರೆ ಚುನಾವಣೆಗಳನ್ನು ಕೂಡ ಗಮನ ಹರಿಸಬೇಕಾಗತ್ತೆ. ಸ್ಟಾರ್ ಕ್ಯಾಂಪೇನರ್ ಅನ್ನ ಬಳಕೆ ಮಾಡಿಕೊಂಡು ಚುನಾವಣೆಯನ್ನ ಎದುರಿಸಬೇಕಾದಂತಹ ಸ್ಥಿತಿಯಲ್ಲಿ ಇದೀಗ ಬಿಜೆಪಿ ಕೂಡ ಇದೆ. ನೆರೆಯ ತೆಲಂಗಾಣದಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇರುವಂತಹದ್ದು. ಸುಮಾರು 40 ಜನ ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಆ ಬಿಡುಗಡೆಯಲ್ಲೂ ಕೂಡ ಬಿಎಸ್ ಯಡಿಯೂರಪ್ಪನವರಿಗೆ ಸ್ಥಾನವನ್ನ ಕೊಟ್ಟಿರುವಂತಹದ್ದು. ಉದ್ದೇಶಪೂರ್ವಕವಾಗಿ ಅವರನ್ನ ಕಳೆದ ಚುನಾವಣೆಯಲ್ಲಿ ಕಡೆಗಣಿಸಲಾಗಿತ್ತು ಅನ್ನೋ ಎಂಬಂತಹ ಅಭಿಪ್ರಾಯ ಕೂಡ ವ್ಯಕ್ತ ಆಗಿತ್ತು. ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯ ಸೋಲನ್ನ ಕಂಡಿದಂತಹದ್ದು ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ. ಪ್ರತಿ ಬಾರಿಯೂ ಕೂಡ ಬಿಜೆಪಿಯ ಹಿನ್ನಡೆಗೆ ಕರ್ನಾಟಕ ರಾಜ್ಯದಲ್ಲಿ ಕಟ್ಟಿ ಬೆಳೆಸಿದಂತಹ ನಾಯಕ ಬಿಎಸ್ ಯಡಿಯೂರಪ್ಪನವರ ಕಡೆಗಣನೆ ಪ್ರಮುಖವಾದಂತಹ ಕಾರಣ ಆಗಿದ್ದಂತಹದ್ದು. ಚುನಾವಣೆಯ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಬಗ್ಗೆ ಮನಸ್ಸಿಗೆ ಬಂದಂತೆ ಬಿಜೆಪಿ ನಾಯಕರಿಗೆ ಹೇಳಿಕೆಗಳನ್ನ ನೀಡಿದಂತಹದ್ದು ಎಲ್ಲ ಒಂದು ಕಡೆ ಹಿನ್ನಡೆಗೆ ಕೂಡ ಕಾರಣ ಆಗಿದ್ದಂತಹದ್ದು. ಈ ಹಿನ್ನಡೆಯನ್ನ ತಪ್ಪಿಸಬೇಕು ಅನ್ನೋ ಉದ್ದೇಶದಿಂದಾಗಿ ಸಾಕಷ್ಟು ವಿಚಾರಗಳನ್ನ, ಸಾಕಷ್ಟು ವಿಷಯಗಳನ್ನ ಕೂಡ ಒಪ್ಕೊಳ್ಬೇಕಾಗತ್ತೆ ಬಿಜೆಪಿ ನಾಯಕರು. ಕರ್ನಾಟಕದಲ್ಲಿ ಬಿಜೆಪಿಗೆ ಬಂದಂತಹ ಸ್ಥಿತಿ ತೆಲಂಗಾಣದಲ್ಲಿ ಬರಬಾರದು. ಕನಿಷ್ಠ ಪಕ್ಷ ನಮ್ಮ ಮಾನ ಮರ್ಯಾದಾರು ಉಳಿಸ್ಕೊಳ್ಳುವಂತಹ ರೀತಿಯಲ್ಲಿ ಕೂಡ ಸ್ಥಾನಗಳನ್ನ ಗೆದ್ದು ತಮ್ಮ ಪ್ರಭಾವವನ್ನ ಬೀರಬೇಕು ಅನ್ನುವಂತಹ ಆಲೋಚನೆಯಲ್ಲಿ ಬಿಜೆಪಿ ನಾಯಕರು ಇರುವಂತಹದ್ದು. ಮಾಜಿ ಸಿಎಂನ ಸರಿಯಾಗಿ ನಡೆಸಿಕೊಳ್ಳಲಿಲ್ಲ ಅನ್ನುವಂತಹ ಬೇಸರ ಕರ್ನಾಟಕದಲ್ಲಿರುವಂತಹ ಬಿಜೆಪಿ ನಾಯಕರಿಗೆ, ಬಿಜೆಪಿಯ ಕೆಲವು ಕಾರ್ಯಕರ್ತರಿಗೂ ಕೂಡ ಇತ್ತು. ಇದೆಲ್ಲವನ್ನ ಕೂಡ ಪರಿಗಣಿಸಿ ಹೇಳಿರುವಂತಹದ್ದು ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಎಸ್ವೈ ಕಡೆಗಣನೆ ಈ ಚುನಾವಣೆಯಲ್ಲಿ ಆಗಬಾರದು. ಅವರನ್ನ ಸೂಕ್ತವಾದಂತಹ ರೀತಿಯಲ್ಲಿ ನಡೆಸಿಕೊಳ್ಳಬೇಕು ಅನ್ನುವ ರೀತಿಯಲ್ಲಿ ತಯಾರಿಯನ್ನು ನಡೆಸಿದೆ. ಹೀಗಾಗಿ ಪಟ್ಟಿಯನ್ನ ಕೂಡ ಬಿಡುಗಡೆ ಮಾಡಿದೆ, ಅವರಿಗೂ ಕೂಡ ಸ್ಥಾನವನ್ನ ಕೊಟ್ಟಿದೆ. ಅವರ ಪ್ರಚಾರ ಜಾತಿಯ ಲೆಕ್ಕಾಚಾರದಲ್ಲಿ, ಅವರ ವರ್ಚಸ್ಸಿನ ಲೆಕ್ಕಾಚಾರದಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ಕಾದ್ ನೋಡಬೇಕು.